ಹಾಯ್ ಸ್ನೇಹಿತರೆ ವಿಜಯ ಸ್ಫೂರ್ತಿ ಯೂಟ್ಯೂಬ್ ಚಾನಲ್ಗೆ ತಮ್ಮ ಆತ್ಮೀಯವಾಗಿ ಸ್ವಾಗತ ಮಾಡ್ತಾ ಇದ್ದೀನಿ ಸ್ನೇಹಿತ ಜಿ ಪಿ ಎಸ್ ಎಸ್ ನಿಮ್ಮ ಕತಿ ಕುರಿತ ಅಪ್ಡೇಟ್ ಮಾಹಿತಿಯನ್ನು ಇವತ್ತಿನ ವಿಡಿಯೋದಲ್ಲಿ ನಿಮಗೆ ಕೊಡ್ತಾ ಹೋಗ್ತೀನಿ ಸ್ನೇಹಿತರೆ ಎಚ್ ಕೆ ವಿಭಾಗದ ಏಳು ಜಿಲ್ಲೆ ಹಾಗೂ ಬೆಂಗಳೂರು ನಗರದ ಎರಡು ಜಿಲ್ಲೆಗಳ ಸೇರಿದಂತೆ ಒಟ್ಟು ಒಂಬತ್ತು ಜಿಲ್ಲೆಗಳ ಪ್ರಕ್ರಿಯೆಯನ್ನು ಪ್ರಾರಂಭ ಮಾಡಲಿಕ್ಕೆ ಐದನೇ ತಾರೀಕು ಸಿ ಎಸ್ ಸಿ ಕಡೆಯಿಂದ ಜ್ಞಾಪನವನ್ನು ಹೊಡಿಸಿರುವಂಥದ್ದು ಇದಕ್ಕೆ ಸಂಬಂಧಪಟ್ಟಂತೆ ಪ್ರಕ್ರಿಯೆಗಳು ಸ್ಟಾರ್ಟ್ ಮಾಡಿಕೊಂಡಿದ್ದಾರೆ ಡಿ ಡಿ ಪಿ ಈಗಾಗಲೇ ಒಂದು ಎರಡು ಡಿ ಡಿ ಪಿ ಕಚೇರಿಯಲ್ಲಿ ಅಧಿಕೃತ ಪ್ರಕಟಣೆ ಸಹ ಹೊಡಿಸಿರುವಂಥದ್ದು ಸೊ ಇದನ್ನು ನಿಮಗೆ ಹಿಂದಿನ ವಿಡಿಯೋದಲ್ಲಿ ನಾನು ಕೊಟ್ಟಿದ್ದೆ ಈಗಾಗಲೇ ಹೊಸಪೇಟೆ ಅಂದರೆ ವಿಜಯನಗರ ಜಿಲ್ಲೆ ಹಾಗೂ ಬಳ್ಳಾರಿ ಜಿಲ್ಲೆಯಲ್ಲಿ ಪ್ರಕಟಣೆ ಹೊರಡಿಸಿರುವಂಥದ್ದು ಇನ್ನು ಬೀದರ್ ಜಿಲ್ಲೆಯಲ್ಲಿ ಇವತ್ತು ಪ್ರಕಟಣೆ ಹೊರಡಿಸ್ತಾರೆ ಅಂತ ಮಾಹಿತಿ ಇದೆ ಹಾಗೂ ರಾಯಚೂರು ಜಿಲ್ಲೆಗಳು ಸಹ ಇವತ್ತು ಪ್ರಕಟಣೆ ಹೊಡಿಸುವಂಥದ್ದು ಇನ್ನು ಮತ್ತು ಉಳಿದ ಜಿಲ್ಲೆಲ್ಲೂ ಸಹ ಆದಷ್ಟು ಬೇಗ ನಿಮಗೆ ಪ್ರಕಟಣೆ ಸಿಗುತ್ತೆ ಅದನ್ನು ಮುಂದಿನ ವಿಡಿಯೋದಲ್ಲಿ ಅಪ್ಡೇಟ್ ಮಾಡ್ತೀನಿ ಆದರೆ ಒಂದಷ್ಟು ಅಭ್ಯರ್ಥಿಗಳಲ್ಲಿ ಗೊಂದಲ ಇರುವಂಥದ್ದು ಏನು ಅಂತ ಕೇಳಿದರೆ ಇನ್ನೂ ಕೋರ್ಟಲ್ಲಿ ಸ್ಟೇ ಇದೆ ಹಾಗಾಗಿ ಪ್ರಕ್ರಿಯೆಯನ್ನು ಪ್ರಾರಂಭ ಮಾಡಿದರೆ ನ್ಯಾಯಾಂಗ ನಿಂದನೆ ಆಗುತ್ತೆ ಅಂತ ಒಂದಷ್ಟು ಅಭ್ಯರ್ಥಿಗಳು ಹೇಳ್ತಾ ಇರುವಂಥದ್ದು ಇದರಿಂದ ಏನಾದರೂ ಮತ್ತೆ ಪ್ರಕ್ರಿಯೆ ಸ್ಟಾಪ್ ಆಗುತ್ತಾ ಅನ್ನುವಂತಹ ಚಿಂತೆ ಬಹಳ ಇರುವಂಥದ್ದು ಸೊ ಇದರ ಬಗ್ಗೆ ಒಂದಿಷ್ಟು ಮಾಹಿತಿಯನ್ನು ತಿಳಿಸುವಂತಹ ಪ್ರಯತ್ನ ಮಾಡ್ತೀನಿ ಜೊತೆಗೆ ಮುಂದಿನ ಪ್ರಕ್ರಿಯೆ ಕುರಿತು ನಿಮಗೆ ಚಿಕ್ಕದಾಗಿ ತಿಳಿಸುವಂತಹ ಪ್ರಯತ್ನ ಸಹ ಈ ವಿಡಿಯೋದಲ್ಲಿ ಮಾಡ್ತೀನಿ ಸ್ನೇಹಿತರೆ ಪ್ರಾರಂಭದಲ್ಲಿ ನಿಮಗೆ ಗೊತ್ತಿರಬೇಕು ಸಾರ್ವಜನಿಕ ಶಿಕ್ಷಣ ಇಲಾಖೆಯ ಆಯುಕ್ತರಿಗೆ ಒಂದಷ್ಟು ಅಭ್ಯರ್ಥಿಗಳು ಪತ್ರ ಬರೆದಿದ್ದಾರೆ ಯಾರು ಅಂತ ಕಡೆದರೆ ಯಾರೆಲ್ಲ ಎಚ್ ಕೆ ಈ ಲೀಸ್ಟಿಂದ ಹೊರಹೋಗಿದ್ದಾರೆ ಆ ಅಭ್ಯರ್ಥಿಗಳು ಆಯುಕ್ತರಿಗೆ ಪತ್ರ ಬರೆದಿರುವಂಥದ್ದು ಏನು ಅಂತ ಕೇಳಿದರೆ ಈಗಾಗಲೇ ಕಲಬುರಗಿ ಹೈಕೋರ್ಟ್ ಬೆಂಚಲ್ಲಿ ಸ್ಟೇ ಇರುವಂಥದ್ದು ಜೊತೆಗೆ ಕೆ ಐ ಟಿ ಸಹ ಕಲಬುರಗಿ ಕೆ ಐ ಟಿ ಸ್ಟೇ ಇದೆ ಸೊ ಹಾಗಾಗಿ ಸ್ಟೇ ಇರುವಂತಹ ಕಾರಣಕ್ಕಾಗಿ ಇನ್ನೂ ಆ ಕೇಸ್ ಕ್ಲೋಸು ಆಗಿಲ್ಲ ಸ್ಟೇ ವೆಕೆಟ್ಟು ಸಹ ಆಗಿಲ್ಲ ಹೀಗಿರಬೇಕಾದ್ರೆ ನೀವು ಪ್ರಕ್ರಿಯೆಯನ್ನು ಪ್ರಾರಂಭ ಮಾಡಲಿಕ್ಕೆ ಐನೇ ತಾರೀಕು ಆದೇಶನೂ ಕೊಟ್ಟಿದ್ದೀರಾ ಇದು ನ್ಯಾಯಾಂಗ ನಿಂದನೆ ಆಗುತ್ತೆ ಅನ್ನುವಂತಹ ಅಂಶವನ್ನು ಆಯುಕ್ತರ ಗಮನಕ್ಕೆ ತರಲಿಕ್ಕೆ ಬಯಸ್ತಾ ಇದ್ದು ಪ್ರಕ್ರಿಯೆಯನ್ನು ಮತ್ತೆ ಸ್ಟಾಪ್ ಮಾಡಿ ಅನ್ನುವಂತಹ ಬೇಡಿಕೆಯನ್ನು ಇಡ್ತಾ ಇದ್ದಾರೆ ಇದಕ್ಕೆ ಸಂಬಂಧಪಟ್ಟಂತೆ ಸ್ನೇಹಿತರೆ ನೀವು ಗಮನಿಸ್ಕೊಳ್ಬೇಕು ಐದನೇ ತಾರೀಕಿದ್ದು ಏನು ಕಲಬುರಗಿ ಕೋರ್ಟಲ್ಲಿ ಕೇಸ್ ನಡೀತು ಸೊ ಅಲ್ಲಿ ಸರ್ಕಾರಿ ಪರ ವಕೀಲರು ಏನು ಬೆಂಗಳೂರು ಪ್ರಧಾನ ಪೀಠದಲ್ಲಿ ಸದ್ಯ ಕಲಬುರಗಿ ಪೀಠದಲ್ಲಿರುವಂತಹ ಕೇಸ್ನ ಮಾದರಿಯ ಕೇಸ್ ಆಗಿದ್ದು ಸೊ ಅಲ್ಲಿ ಏನು ಆದೇಶ ಇದೆ ಅದನ್ನೇ ಯಥಾವತ್ತಾಗಿ ಇಲ್ಲಿ ಆದೇಶ ನೀಡಬೇಕು ಅನ್ನುವಂತಹ ಮನವಿಯನ್ನು ಮಾಡಿದರು ಅಂದರೆ ಕೇಸನ್ನು ಡಿಸ್ಪೋಸ್ ಮಾಡಬೇಕು ಅನ್ನುವಂಥ ಮನವಿಯಾಗಿತ್ತು ಇದಕ್ಕೆ ಸಂಬಂಧಪಟ್ಟಂತೆ ನ್ಯಾಯಾಧೀಶರು ಸಹ ಆವತ್ತೇ ಆದೇಶವನ್ನು ಕೊಡೋರಿದ್ದರು ಆದರೆ ಅರ್ಜಿದಾರರ ಪರ ವಕೀಲರು ಒಂದು ಮನವಿಯನ್ನು ಮಾಡಿಕೊಳ್ತಾರೆ ಏನು ಮನವಿ ಮಾಡಿಕೊಳ್ತಾರೆ ಅಂತ ಕೇಳಿದರೆ ನಮಗೆ ಒಂದು ವಾರಗಳ ಕಾಲಾವಕಾಶ ಬೇಕು ಈ ಜಡ್ಜ್ಮೆಂಟನ್ನು ನಾವು ಸ್ಟಡಿ ಮಾಡಲಿಕ್ಕೆ ಅನ್ನುವಂಥದ್ದು ಸೊ ಹಾಗಾಗಿ ಅವರಿಗೆ ನಾಲ್ಕು ದಿನಗಳ ಕಾಲಾವಕಾಶ ಕೊಟ್ಟು ಒಂಬತ್ತನೇ ತಾರೀಕಿಗೆ ಪ್ರಕರಣವನ್ನು ಮುಂದೆ ಹಾಕಿರುವಂಥದ್ದು ಅಥವಾ ನೆಕ್ಸ್ಟ್ ವಿಚಾರಣೆಯನ್ನು ಇಟ್ಟಿರುವಂಥದ್ದು ಸೊ ಒಂಬತ್ತು ತಾರೀಕಿಗೆ ಈ ಪ್ರಕರಣದ ಒಂದು ಫೈನಲ್ ಜಡ್ಜ್ಮೆಂಟ್ ಕಾಪಿ ಬರುತ್ತೆ ಅನ್ನುವಂಥ ನಿರೀಕ್ಷೆ ಇದೆ ಮತ್ತು ಖಂಡಿತ ಬರುತ್ತೆ ಅನ್ನೋ ಅನ್ನುವಂಥದ್ದು ಯಾವುದೇ ತೊಂದರೆ ಆಗದೇ ಇದ್ದರೆ ತೊಂದರೆ ಅಂದರೆ ಬೇರೆ ಬೇರೆ ಕಾರಣ ಇರುತ್ತೆ ಆವತ್ತು ವಿಚಾರಣೆಗೆ ಬರದೇ ಇರ್ಬೋದು ಅಥವಾ ಬೇರೆ ಏನಾದರೂ ಚಿಕ್ಕಪುಟ ತೊಂದರೆ ಆಗದೇ ಇದ್ದರೆ ಸೊ ಒಂಬನೇ ತಾರೀಕು ಆಲ್ಮೋಸ್ಟು ಈ ಕೇಸ್ ಸಂಬಂಧಪಟ್ಟಂತೆ ಡಿಸ್ಪೋಸ್ ಆಗುತ್ತೆ ಅನ್ನುವಂಥ ಮಾಹಿತಿ ಇದೆ ಸೊ ನೋಡೋಣ ಓಕೆ ಮತ್ತು ಹಾಗಾದರೆ ತಡ ಆಗುತ್ತಾ ಅಂತ ಕೇಳಿದರೆ ಕಡಿತ ತಡ ಆಗೋಲ್ಲ ಒಂಬತ್ತು ತಾರೀಕು ಡಿಸ್ಪೋಸ್ ಆಗುತ್ತೆ ಒಂದು ವೇಳೆ ಇಲಾಖೆ ಕಾದು ನೋಡೋ ತಂತ್ರಕ್ಕೆ ಹೋದರೂ ಸಹ ಒಂಬತ್ತು ತಾರೀಕುವರೆಗೆ ನೋಡ್ಬೋದು ಅಥವಾ ಈಗಾಗಲೇ ಅವರು ಸರ್ಕಾರಿ ಪರ ವಕೀಲರ ಒಂದು ಸಲಹೆನೇ ಪಡ್ಕೊಂಡು ಈ ಪ್ರಕಟಣೆ ಹೊರಡಿಸಿರ್ತಾರೆ ಸುಮ ಸುಖ ಸುಮ್ಮನೆ ಹೊಡಿಸಿರಲ್ಲ ಯಾಕೆಂದರೆ ಹಿಂದಿನ ವಾರದಲ್ಲೇ ಅವರು ಪ್ರಕ್ರಿಯೆ ಸ್ಟಾರ್ಟ್ ಮಾಡ್ಕೊಳ್ಳಿ ಕೇಳಿದರು ಐದು ತಾರೀಕಿಗೆ ಸ್ಟಾರ್ಟ್ ಮಾಡ್ತೀವಿ ಅನ್ನುವಂಥದ್ದು ಅವರ ತಲೆಯಲ್ಲಿತ್ತು ಐದು ತಾರೀಕುವರೆಗೂ ವರೆಗೂ ಸಹ ವೆಯ್ಟ್ ಮಾಡ್ತೀವಿ ಅನ್ನೋದನ್ನು ಹಿಂದಿನ ಮಾಹಿತಿಯನ್ನು ಕೊಟ್ಟಿದ್ದರು ಸಿ ಎಸ್ ಎಲ್ಲಲ್ಲಿ ಸೊ ಹೀಗಿರಬೇಕಾದ್ರೆ ಅವರು ಇಷ್ಟು ದಿನ ವೆಯ್ಟ್ ಮಾಡಿದವರು ಐದು ತಾರೀಕು ಆದೇಶ ಕೊಟ್ಟಿದ್ದಾರೆ ಅಂದರೆ ಅವರು ಸಹ ಕಾನೂನು ಸಲಹೆಯನ್ನು ಪಡೆದುಕೊಂಡೆ ಪ್ರಕಟಣೆ ಹೊಡಿಸಿರ್ತಾರೆ ಸೊ ಯಾವುದೇ ಗೊಂದಲ ಮಾಡ್ಕೊಳ್ಳೋವಂಥ ಅವಶ್ಯಕತೆ ಇಲ್ಲ ನೋಡೋಣ ಏನಾಗುತ್ತೆ ಮುಂದಿನ ದಿನದಲ್ಲಿ ಅನ್ನುವಂಥದ್ದು ಯಾರೂ ಚಿಂತೆ ಮಾಡ್ಕೊಳ್ಬೇಡ್ರಿ ಆದರೆ ಸ್ನೇಹಿತರೆ ನೀವು ಒಂದು ಗಮನಿಸಬೇಕು ಇಲ್ಲಿ ಪ್ರಕ್ರಿಯೆ ಪ್ರಾರಂಭ ಮಾಡಿದರೆ ಅಂದ ತಕ್ಷಣ ತಾವು ತುಂಬ ಖುಷಿಯಲ್ಲಿ ಹಿಗ್ಗುವಂಥದ್ದಲ್ಲ ಬದಲಾಗಿ ಇಲ್ಲಿ ಸ್ವಲ್ಪ ಮೂಗಿಗೆ ತುಪ್ಪ ಸರುವ ಕೆಲಸ ಸಹ ಆಗಿರುತ್ತೆ ಪ್ರಕಟಣೆ ಹೊಡಿಸ್ತಿದ್ದಾರೆ ಅಥವಾ ಒಂದು ಜ್ಞಾಪನ ಹೊಡಿಸ್ತಿದ್ದಾರೆ ಅಂದರೆ ನೀವು ಗಮನಿಸಬೇಕು ನಾನ್ ಹೆಚ್ಚೆ ವಿವಾದ ಇಪ್ಪತ್ತಾರು ಜಿಲ್ಲೆಗಳಲ್ಲಿ ಏಪ್ರಿಲ್ ಇಪ್ಪತ್ತರಂದು ಈ ಜ್ಞಾಪನ ಓಡಿಸಿದರು ಏಪ್ರಿಲ್ ಇಪ್ಪತ್ತರಂದು ಹೊಡೆಸಿರುವಂತಹ ಜ್ಞಾಪನ ಇವತ್ತು ಜೂನ್ ಏಳು ಅಂದರೆ ಹೆಚ್ಚು ಕಡಿಮೆ ಎಷ್ಟು ದಿವಸ ಆಗಿದೆ ನಲವತ್ತ ಏಳರಿಂದ ನಲವತ್ತೆಂಟು ದಿನಗಳು ಆಗಿದೆ ಆ ಐವತ್ತು ದಿವಸ ಇಟ್ಕೊಡ್ರಿ ಆಯಿತಾ ಐವತ್ತು ದಿನದಲ್ಲಿ ಏನು ಪ್ರಕ್ರಿಯೆ ಪ್ಲಸ್ ಆಗಿದೆ ಅನ್ನೋದನ್ನು ನೀವು ಗಮನಿಸ್ಕೊಳ್ಬೇಕು ಏನು ಪ್ಲಸ್ ಆಗಿದೆ ಏನೂ ಸಹ ಪ್ಲಸ್ ಆಗಿಲ್ಲ ಕೇವಲ ಆ ಭಾಗದ ಅಂಕಪಟ್ಟಿಯನ್ನು ಮಾತ್ರ ತೆಗೆದುಕೊಂಡಿದ್ದಾರೆ ಸೊ ಹೀಗಿರಬೇಕಾದ್ರೆ ನೀವು ಈಗ ನಿಮಗೆ ಐದು ತಾರೀಕು ಪ್ಲಸ್ ಸ್ಟಾರ್ಟ್ ಅಂದರೆ ಪ್ರೊಸಸ್ನ ವೇಗ ಹೇಗಿರುತ್ತೆ ಅನ್ನುವಂಥದ್ದು ಸಹ ಗಮನಿಸ್ಕೋಬೇಕು ಅಂದರೆ ನಾನು ಇಲ್ಲಿ ಹೇಳ ಹೊರಟಿರುವಂಥದ್ದು ಇಲ್ಲಿಗೆ ನಿಮ್ಮ ಪ್ರಕ್ರಿಯೆ ಸಂಪೂರ್ಣ ಜಾಗೃತವಾಗಿಲ್ಲ ಅಥವಾ ಸ್ಟಾರ್ಟ್ ಆಗಿಲ್ಲ ಪ್ರಮುಖವಾಗಿ ಸ್ನೇಹಿತರೆ ಕೌನ್ಸ್ಲಿಂಗ್ ಅನ್ನುವಂಥದ್ದು ಆಗಬೇಕು ಕೌನ್ಸ್ಲಿಂಗ್ನ ತಡ ಮಾಡುವಂತಹ ಏಕೈಕ ಉದ್ದೇಶದಿಂದ ನಿಧಾನಗತಿಯಲ್ಲಿ ಪ್ರಕ್ರಿಯೆಯನ್ನು ಸ್ಟಾರ್ಟ್ ಮಾಡ್ತಾ ಇದ್ದಾರೆ ಒಂದು ವೇಳೆ ಕೌನ್ಸಿಲಿಂಗ್ ಮುಗಿದರೆ ನಿಮಗೆ ಆಗಿ ಎಲ್ಲ ದಾಖಲೆಗಳನ್ನು ಇದು ಮಾಡಿಕೊಂಡು ಡಿ ಡಿ ಪಿ ನಿಮಗೆ ಆದೇಶ ಪ್ರತಿ ಸಿಗುತ್ತೆ ಸೊ ಹಾಗಾಗಿ ಕೌನ್ಸಿಲಿಂಗನ್ನು ಬೇಗ ಮುಗಿಸಿ ಕೊಡುವಂತೆ ಮತ್ತು ಆದೇಶ ಪ್ರತಿಯನ್ನು ಈ ತಿಂಗಳಲ್ಲೇ ಕೊಡುವಂತೆ ಕೋರಿ ಒಂದಷ್ಟು ಅಭ್ಯರ್ಥಿಗಳು ಮನವಿಯನ್ನು ಸಲ್ಲಿಸಬೇಕಾಗುತ್ತೆ ಯಾಕೆಂದರೆ ಪ್ರಾರಂಭದಲ್ಲಿ ಜಿ ಎಮ್ ಅಭ್ಯರ್ಥಿಗಳಿಗೆ ಕೊಟ್ಟರು ಸಹ ಯಾರಿಗಾದರೂ ಕೊಡಲಿ ಜಿ ಎಮ್ ಅಭ್ಯರ್ಥಿ ಕೊಡ್ತಾರೋ ಏನು ಕೊಡ್ತಾರೋ ಅನ್ನೋದು ಮುಖ್ಯ ಅಲ್ಲ ಒಂದಷ್ಟು ಜನರಿಗೆ ಅದು ಎಚ್ ಕೆ ಭಾಗದಲ್ಲೇ ಕೊಡಲಿ ನಾನ್ ಎಚ್ ಕೆ ಭಾಗದಲ್ಲೇ ಕೊಡಲಿ ಒಂದಷ್ಟು ಅಭ್ಯರ್ಥಿಗಳಿಗೆ ಅಂದರೆ ಈ ಸಾಲಿನ ಅಭ್ಯರ್ಥಿಗಳಿಗೆ ಆದೇಶ ಪ್ರತಿ ಸಿಗುವಂಥ ಕೆಲಸ ಆಗಬೇಕು ಒಂದು ಕಡೆ ಆದೇಶ ಪ್ರತಿ ಸಿಕ್ತು ಅಂತಂದರೆ ಉಳಿದ ಎಲ್ಲ ಜಿಲ್ಲೆಗಳ ಆದೇಶ ಪ್ರತಿಗಳು ಸಹ ಬೇಗ ಸಿಗುತ್ತೆ ಸೊ ಆ ಕಾರಣಕ್ಕಾಗಿ ಆದೇಶ ಪ್ರತಿಯನ್ನು ಬೇಗ ನೀಡುವಂತೆ ಕೌನ್ಸಿಲಿಂಗ್ ದಿನಾಂಕ ತುರ್ತಾಗಿ ಘೋಷಣೆ ಮಾಡುವಂತೆ ನೀವು ನಿಮ್ಮ ಮನವಿಯನ್ನು ಪ್ರಾರಂಭ ಮಾಡಬೇಕು ಇಲ್ಲಿವರೆಗೆ ಏನು ಪ್ರಕ್ರಿಯೆಯನ್ನು ಸ್ಟಾರ್ಟ್ ಮಾಡಲಿಕ್ಕೆ ಎಚ್ ಕೆ ವಿಭಾಗದ ಅಭ್ಯರ್ಥಿಗಳು ಎಷ್ಟು ಹೋರಾಟವನ್ನು ಬಂದಿದ್ದೀರಾ ಸೊ ಇಲ್ಲಿಗೆ ಸ್ಟಾಪ್ ಆಗಬಾರ್ದು ನಿಮ್ಮದು ನಿಮ್ಮದು ಈಗ ಸ್ಟಾರ್ಟ್ ಆಗಿದೆ ಅಂತ ಅಂದ್ಕೊಂಡು ನೀವೇನು ಮಾಡಬೇಕು ಕೌನ್ಸಿಲಿಂಗ್ ದಿನಾಂಕವನ್ನು ಘೋಷಣೆ ಮಾಡಲಿಕ್ಕೆ ಈಗಲಿಂದಲೇ ಒತ್ತಡ ತರಬೇಕು ಈ ಕುರಿತಂತೆ ಪ್ರಮುಖ ಮಾಹಿತಿಯನ್ನು ಮುಂದಿನ ವಿಡಿಯೋದಲ್ಲಿ ಹೇಳ್ತೀನಿ ಸೊ ಇವಿಷ್ಟು ಇವತ್ತಿನ ವಿಡಿಯೋದಲ್ಲಿ ತಿಳಿಸಿರುವಂಥದ್ದು ಪ್ರಮುಖವಾಗಿ ನೀವು ಕೇಸ್ ಸಂಬಂಧಪಟ್ಟಂತೆ ಯಾವುದೇ ಚಿಂತೆ ಮಾಡ್ಕೋಬೇಡ್ರಿ ಅದನ್ನು ಸಿ ಎಸ್ ಸಿ ನೋಡ್ಕೊಳುತ್ತೆ ಪ್ರಕ್ರಿಯೆಯನ್ನು ಸ್ಟಾರ್ಟ್ ಮಾಡಿದ್ದಾರೆ ಅದಕ್ಕೆ ಸಂಬಂಧಪಟ್ಟಂಥ ದಾಖಲೆಗಳನ್ನು ನಿಮಗೆ ಏನೆಲ್ಲ ಮಾಡಿಸ್ಕೊಬರ್ಲಿಕ್ಕೆ ಹೇಳಿದ್ದಾರೆ ನಿಮ್ಮ ಡಿ ಡಿ ಪಿ ಕಚೇರಿಯಲ್ಲಿ ಅದರ ಕುರಿತಂತೆ ಸದ್ಯ ನೀವು ತಲೆ ಕೆಡಿಸ್ಕೊಳ್ರಿ ಮತ್ತು ನಿಮ್ಮ ಪ್ರಕ್ರಿಯೆ ಅಂತಂದರೆ ನಿಮ್ಮ ಕೆಲಸ ಏನು ಮುಗಿದ್ರೆ ಕೌನ್ಸ್ಲಿಂಗನ್ನು ಬೇಗ ಮಾಡುವಂತೆ ಕೋರಿ ಮನವಿಯನ್ನು ಸಲ್ಲಿಸ್ರಿ ಸೊ ಇವಿಷ್ಟು ನೀವು ಸದ್ಯ ಮಾಡಬೇಕಾಗಿರುವಂಥದ್ದು ಬೇರೆ ಚಿಂತೆ ಅವಶ್ಯಕತೆ ಇಲ್ಲ ಸೊ ಇವಿಷ್ಟನ್ನು ಹೇಳ್ತಾ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಮುಂದಿನ ವಿಡಿಯೋದಲ್ಲಿ ಮತ್ತೆ ನಿಮ್ಮನ್ನು ಸಂಪರ್ಕ ಮಾಡ್ತೀನಿ ಅಲ್ಲಿವರೆಗೂ ನಮಸ್ಕಾರ